ಒಂದು ಟಿವಿ ಸೀರಿಯಲ್ಗಳಲ್ಲಿ ಚಿನ್ ಚಿನ್ ಪಾತ್ರಗಳು ಮಾಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ತಾ ಇದ್ದಾರೆ. ಸೊ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸತಿ ಅವನಿಗೆ ಅವ್ರ ತಾಯಿಗೆ ಮಹಿಷಾರಿಲ್ಲ, ದಯವಿಟ್ಟು ಬಂದು ನೋಡಿ ಅಂತ ಒಂದು ಇನ್ಫಾರ್ಮೇಶನ್ ಮೆಸೇಜ್ ಬಂತು. ಆಗ ನಟ ಏನ್ ಮಾಡ್ತಾನೆ ಅಂತಂದ್ರೆ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಅವ್ನು ಸಿಗೋದೇ ಕಷ್ಟ ಪಾರ್ಟ್ಗಳು. ಆದ್ರೆ ಅಂತ ಟೈಮಲ್ಲಿ ತಾಯಿಗೆ ಮಹಿಷಾರಿಲ್ಲ ಅಂತ ಗೊತ್ತಾದ್ಮೇಲೆ ಪಾತ್ರ ಮಾಡ್ಬೇಕಾ ಮನೆಗೆ ಹೋಗ್ಬೇಕು ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ. ಆವಾಗ ಒಬ್ರು ಹೇಳ್ತಾರೆ, ನೋಡಪ್ಪ ಏನೇ ಆಗಿರ್ಲಿ ಜನ್ಮ ಕೊಟ್ಟಮೇಲೆ ತಾನೆ ನೀನು ನಟ ಆಗ್ಲಿ ಇನ್ನೊಂದಾಗ್ಲಿ ತಾಯಿ ನೋಡಿ ನೋಡ್ಕೊಂಡು ಬಾ ಅಂತ. ಸರಿ ಅಂತ ಹೇಳ್ಬಿಟ್ಟು ತಾಯಿ ನೋಡಕ್ ಬರ್ತಾರೆ. ತಾಯಿ ನೋಡಕ್ ಬಂದಾಗ ತಾಯಿಗೆ ಶುಗರ್ ಜಾಸ್ತಿ ಆಗ್ಬಿಟ್ಟಿರುತ್ತೆ, 400 ಮೇಲೆ ಹೋಗ್ಬಿಟ್ಟಿರುತ್ತೆ, ಹೆಬ್ಬೆರಳೆಲ್ಲ ಕಟ್ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಆ ತಾಯಿ ಹೋಗಿದ ತಕ್ಷಣ ತುಂಬಾ ಮುದ್ದಾಡ್ಬಿಟ್ಟು ಆ ದಿಂಬ ಕೆಳಗಡೆ ಒಂದು ಪುಸ್ತಕ ಇಟ್ಕೊಂಡಿರ್ತಾಳೆ. ಏನಪ್ಪ ಪುಸ್ತಕ ಅಂತ ಹೇಳಿದ್ರೆ, ಒಂದು ಫ್ರೇಮ್ ಅಲ್ಲಿ ಎಲ್ಲೋ ಸೈಡ್ ಅಲ್ಲಿ ಅವಳಗ ನಿಂತಿರ್ತಾನೆ, ಅದನ್ನ ಬರೋ ಎಲ್ಲರಿಗೂ ತೋರಿಸ್ತಾ ಇರ್ತಾಳೆ, ನನ್ ಮಗ ನೋಡಿ ಇಲ್ಲಿ, ನನ್ ಮಗ ನೋಡಿ ಇಲ್ಲಿ ಅಂತ ಸೀರಿಯಲ್ ಅಲ್ಲಿ ಮಾಡಿದ್ದಾನೆ. ಅದನ್ನ ತೋರಿಸ್ದಾಗ್ಲೆಲ್ಲ ಆ ನಟನ್ಗೆ ಏನನ್ನಿಸುತ್ತೆ ಅಂದ್ರೆ, ಹೀರೋ ಹೀರೋಯಿನ್ ಪಕ್ಕ ಎಲ್ಲೋ ಜೂನಿಯರ್ ಸೈಡ್ ಅಲ್ಲಿ ನಿಂತಿದ್ದೀನಿ, ನನ್ನ ನಮ್ಮ ತಾಯಿ ತೋರಿಸ್ತಾರಲ್ಲ ಅಂತ ನೋವಾಗ್ತಾ ಇರುತ್ತೆ. ಅದು ಎಲ್ಲರಿಗೂ ತೋರಿಸ್ತಾ ತೋರಿಸ್ತಾ ಸಾಯಂಕಾಲ ಅಷ್ಟೊತ್ತಿಗೆ ಅವ್ನು ತುಂಬಾ ಕೋಪ ಬಂದ್ಬಿಡುತ್ತೆ. ಅವ್ರ ತಾಯಿಗೆ ಹೇಳ್ತಾನೆ, ಇದು ಯಾರಾದ್ರೂ ಬಂದ್ರೆ ಗೆಸ್ಟ್ಸ್ ನೀನ್ ನೋಡಕ್ ಬರ್ತಾರೆ, ನೀನು ಎಲ್ಲರಿಗೂ ಇದನ್ನ ತೋರಿಸ್ಬೇಡ. ಅವಾಗ ಅವ್ರ ತಾಯಿ ಅಂತಾರೆ, ನೋಡಪ್ಪ ಅಮಿತಾಬ್ ಬಚ್ಚನ್ ಹೇಗಿದಾರೋ ನನಗೆ ನೀನೇ ಅಮಿತಾಬ್ ಬಚ್ಚನ್, ಇವತ್ತು ನಿನ್ ಸೈಡಲ್ಲಿ ಇರ್ಬೋದು ಬಟ್ ಟುಮಾರೋ ನಿನ್ ಮೈನ್ ಫ್ರೇಮಿಗೆ ಬರ್ತೀಯ, ಯು ವಿಲ್ ಬಿಕಮ್ ಎ ಸೂಪರ್ ಸ್ಟಾರ್. ಅವ್ನು ನಗ್ತಾ ಇರ್ತಾನೆ, ಅಲ್ಲಿ ತುಂಬಾ ದೊಡ್ಡ ರೇಸ್ ಇದೆ, ನಿನ್ಗೆ ಅರ್ಥ ಆಗಲ್ಲ ನಾನು ಹೇಳಿದ್ರೆ, ತುಂಬಾ ಕಷ್ಟ ಇದೆ ಅಂದ್ರೆ ಏನೇ ಇರ್ಲಿ ನಿನ್ ಇವತ್ತಲ್ಲ ನಾಳೆ ಸೂಪರ್ ಸ್ಟಾರ್ ಆಗ್ತೀಯ. ಅಷ್ಟೊತ್ತಿಗೆ ಡಾಕ್ಟರ್ ಎಲ್ಲ ಬರ್ತಾರೆ, ತುಂಬಾ ಕ್ಲೋಸ್ ರಿಲೇಟಿವ್ ಬರ್ತಾರೆ. ಡಾಕ್ಟರ್ ಬಂದ್ಬಿಟ್ಟು ಹೇಳ್ಬಿಡ್ತಾರೆ, ಈಗ ನಿಮ್ಮ ಅಮ್ಮ ಇನ್ನೊಂದು 2 ಡೇಸ್ ಅಷ್ಟೇ ಅದ್ರ ಮೇಲೆ ಬದುಕಲ್ಲಪ್ಪ, ಅವ್ರಿಗೆ ಏನ್ ಕೇಳಿದ್ರು ಕೊಟ್ಬಿಡ್ರಿ, ಚಾಕ್ಲೇಟ್ ಇಟ್ಲೇಟ್ ಏನ್ ಕೇಳಿದ್ರು ಕೊಟ್ಬಿಡ್ರಿ, ಹೆಂಗಿದ್ರು ಅವ್ರು ಬದುಕಲ್ಲ. ಸರಿ ಇವ್ರಿಗೆಲ್ಲ ಅಪ್ಪ ಅಮ್ಮ ನೋವಾಗತ್ತೆ, ದುಃಖ ಆಗತ್ತೆ, ಅಮ್ಮನ ಕಳ್ಕೊಂತೀನಿ ಅಂತ. ಆ ಕ್ಲೋಸ್ ರಿಲೇಟಿವ್ಸ್ ಯಾರು ಬರ್ತಾರೆ ಅವ್ರಿಗೂ ಆ ತಾಯಿ ಬುಕ್ ತೋರಿಸ್ಬಿಟ್ಟು ಹೇಳ್ತಾ ಇರುತ್ತೆ, ಅವ್ರು ಹೋಗಿದ ಅದನ್ನ ಬುಕ್ನ ಕಿತ್ಕೊಂಡು ಅರ್ದು ಬಿಡ್ತಾನೆ. ನಿನ್ಗೆ ಎಷ್ಟು ಸತಿ ಹೇಳ್ತೀನಿ ನಾನು, ನನ್ನ ಬೊಂಬೆನ್ ತೋರಿಸ್ಬೇಡ, ನನ್ ಜೂನಿಯರ್ ಅದ್ರಲ್ಲಿ, ನೀನ್ ಯಾಕೆ ಅರ್ಥ ಮಾಡ್ಕೊಳಲ್ಲ, ನೀನ್ ಏನ್ ಮಾಡಿದ್ಯಾ ನನ್ಗೆ, ಏನ್ ನಿಮ್ಮ ಅಪ್ಪ ಏನ್ ದೊಡ್ಡ ಪ್ರೊಡ್ಯೂಸರ ಅಥವಾ ನಿಮ್ ಗಂಡ ಏನ್ ಪ್ರೊಡ್ಯೂಸರ, ನನಗೇನ್ ಸಿನಿಮಾದಲ್ಲಿ ನೀವು ನನಗೆ ಪಾತ್ರ ಪಾತ್ರ ಅಂತ ಹೇಳ್ತಾ ಇದ್ದೀರಾ, ನನಗೇನು ಸಿಗಲ್ಲ, ನಾನು ಜೂನಿಯರ್ ಆಗೇ ಇರ್ತೀನಿ ಅಂತದ್ ನೀನ್ ಏನ್ ಮಾಡಿದ್ಯಾ, ನಿನ್ಗೆ ಏನ್ ಗೊತ್ತಿದೆ, ಎಲ್ಲರಿಗೂ ನೀನ್ ತೋರಿಸ ಅವಮಾನ ಮಾಡ್ತೀಯ. ಆಗ ಅವ್ರ ತಾಯಿಗೆ ಕಣ್ಣಲ್ಲಿ ನೀರ್ ಬಂದು, ಆ ವರ್ಡ್ ಎಷ್ಟು ಎಫೆಕ್ಟ್ ಆಗಿ, ಇವಾಗ ನಾನು ಏನ್ ಹೇಳ್ತಿದ್ದೆ, ಆ ವರ್ಡ್ ಏನ್ ಎಫೆಕ್ಟಿವ್ ಆಗಿರುತ್ತೆ ಅಂದ್ರೆ ಅವನ ಜೀವನವನ್ನ ಚೇಂಜ್ ಮಾಡ್ಬಿಡ್ತು. ಅಮ್ಮ ಅಂತಾಳೆ, ಹೌದಕ್ಕಂದ ನಾನು ನಿನಗೆ ಅಂತ ನಾನೇನು ಮಾಡಿ, ನಿಮ್ ತಂದೆ ಪ್ರೊಡ್ಯೂಸರು ಅಲ್ಲ, ನಿಮ್ ತಾತ ಡಿಸ್ಟ್ರಿಬ್ಯೂಟರು ಅಲ್ಲ, ಆದ್ರೆ ನಿನ್ನ ಹತ್ರ ಏನಿದೆ ಅಂತ ಕೇಳಿದಲ್ಲ, ಖಾಲಿ ಅಂತೂ ಇಲ್ಲ. ಏನು ಅಂತಂದ್ರೆ ನಿನಗೆ ನಟನೆ ಅನ್ನೋ ಸ್ಕಿಲ್ ಇದೆ, ಆನ್ ಟಾಪ್ ಆಫ್ ಇಟ್ ತಾಯಿ ಆಶೀರ್ವಾದ ಇದೆ. ನೀನು ನಾಳೆ ಸೂಪರ್ ಸ್ಟಾರ್ ಆಗ್ಲಿಲ್ಲ ಅಂದ್ರೆ ತಾಯಿ ಆಶೀರ್ವಾದಕ್ಕೆ ಪವರ್ ಇಲ್ಲ ಅಂತ ಅರ್ಥ ಅಂತ ಹೇಳಿ. ಸೊ ಅದ್ ಹೇಳಿದಾದ್ಮೇಲೆ ಸೈಲೆಂಟ್ ಆಗ್ಬಿಡ್ತಾನೆ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅಂದ್ರೆ ನಳು ಬಂದ್ಬಿಡ್ತಾರೆ, ಯಾಕಂದ್ರೆ ಫಿಂಗರ್ಗಳೇ ಇರಲ್ಲ, ಕಾಲಲ್ಲಿ ಉಂಗ್ರಗಳು ಇದು ಬೆರಳೆಲ್ಲ ತೆಗ್ದ್ಬಿಟ್ಟಿರ್ತಾರೆ, ಕಣ್ಣೀರಲ್ಲೇನೆ ಮುಕ್ಕೊಂತಾನೆ ಶೀಲ್ ಬ್ಲೆಸ್. ಅದಾಗಿದಾದ್ಮೇಲೆ ಒಬ್ಬ ಪ್ರೊಡ್ಯೂಸರ್ ಹತ್ರ ಹೋಗ್ತಾನೆ, ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಅವರು ಸೇಮ್ ಕೇಳ್ತಾರೆ ನಿನ್ನ ಹತ್ರ ಏನಪ್ಪ ಇದೆ. ಅವನ್ ಹೇಳ್ತಾನೆ, ಸರ್ ನನ್ನ ಹತ್ರ ಟ್ಯಾಲೆಂಟ್ ಇದೆ. ಅದಲ್ಲ ಪ್ರೊಡ್ಯೂಸರ್ ಯಾರಾದ್ರೂ ಇದಾರ, ಇಲ್ಲ ಸರ್. ಮತ್ತೆ ಏನಪ್ಪ ನಿನ್ನ ಹತ್ರ ಇದೆ ಅಂದಾಗ ಅವನು ಹೇಳಿದ್ರು, ನಮ್ಮ ತಾಯಿ ಆಶೀರ್ವಾದ ಇದೆ, ಇವತ್ತು ನಾನು ಚಾನ್ಸ್ ಕೊಟ್ಲಿಲ್ಲ ಅಂದ್ರೆ ನಮ್ಮ ತಾಯಿ ಆಶೀರ್ವಾದ ಪವರ್ ಇಲ್ಲ ಅಂತ. ಆ ಪ್ರೊಡ್ಯೂಸರ್ ಸ್ವಲ್ಪ ಯೋಚನೆ ಮಾಡ್ತೀನಿ, ಎಂತ ಮಾತು ಹೇಳ್ಬಿಡ್ತಾ ಇಲ್ಲ, ಅವ್ರೊಂದು ಚಾನ್ಸ್ ಕೊಡ್ತಾರೆ, ಹೇಳ್ಬೇಕಂದ್ರೆ ಸೂಪರ್ ಸ್ಟಾರ್ ಅವ್ರು ಯಾರಂದ್ರೆ ಶಾರುಖ್ ಖಾನ್. ವೇದಿಕೆನಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ನಟರು ಅಥವಾ ನಾವು ಏನ್ ಕಲಾವಿದ್ರಿದ್ದೀವಿ, ನಮಗೆ ಬೇರೆ ಏನು ಬೇಡ ರೀ, ನಮ್ಮ ತಾಯಿ ಆಶೀರ್ವಾದ, ಭುವನೇಶ್ವರಿ ಆಶೀರ್ವಾದ ಬೇಕು. ವಿ ಹ್ಯಾವ್ ಟು ಟೇಕ್ ದಿ ಬ್ಲೆಸ್ಸಿಂಗ್ಸ್. ಅದೇ ನನಗೂ ನನಗೆ ಕಣ್ಣು ಕಾಣಿಸಲ್ಲ, ಎಲ್ಲವೂ ರೇಗಿಸಿದ್ರು, ಅವಮಾನ ಮಾಡಿದ್ರು, ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರಾ ನೀವು ಅಂತ. ಬಟ್ ಈವನ್ ದೆನ್ ನನಗೂ ನಮ್ಮ ತಾಯಿ ಆಶೀರ್ವಾದ ಇದೆ. ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ವಿ, 8 ಸಿನಿಮಾ ಕತೆ ಬರೆದಿದ್ದೀನಿ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಪವರ್. ಸೊ ಇಲ್ಲಿ ಏನೇನು ಜನ ಇದ್ದೀರಾ, ನಿಮ್ಗೆ ನಾನೇನು ಶೇರ್ ಮಾಡ್ತೀನಿ ಅಂದರೆ, ಎಲ್ಲೂ ಯಾವ ಪ್ರೊಡ್ಯೂಸರ್ ಹತ್ರ ಕಾಲಿಡಿಯಕ್ಕೆ ಹೋಗ್ಬೇಡಿ, ದೇರ್ ಇಸ್ ನಥಿಂಗ್, ಒಂದು ಬ್ಯೂಟಿಫುಲ್ ಟೀಮ್ ಕಟ್ಟ್ರಿ, ಟೇಕ್ ದಿ ಬ್ಲೆಸ್ಸಿಂಗ್ ಆಫ್ ದಿ ಮನಿ. ಸಕ್ಸಸ್ ಆಗಿ ಆಗ್ತೀರಾ.